ಇವತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲ ಇಡೀ ಭಾರತ ದೇಶದಲ್ಲಿ ಪಾರ್ಲಿಮೆಂಟ್ ಚುನಾವಣೆ ನಡೀತಾ ಇದೆ. ಈ ಚುನಾವಣೆಯ ಪ್ರಚಾರಕ್ಕಾಗಿ ನಾವಿವತ್ತು ನಮ್ಮ ಮಾಲೂರು, ಕೆಜಾಪು, ಬಂಗಾರಪೇಟೆ, ಮುಳಬಾಗಲಾದ್ಮೇಲೆ ಶ್ರೀನಿವಾಸ ಪಾರ್ಕ್ ಹೋಗುವಂತ ಕಾರ್ಯಕ್ರಮಗಳನ್ನ ಇವತ್ತು ಹಮ್ಮಿಕೊಂಡಿದ್ದೀವಿ. ಮಾಲೂರಲ್ಲಿ ಸ್ಟಾರ್ಟ್ ಆದಾಗಿಂದ ಮುಳಬಾಗಲವರೆಗೂ ಒಂದೊಂದು ಹೆಜ್ಜೆ ಮುಂದಕ್ಕೆ ಹೋಗ್ತಾ ಇದೆ. ಮಾತ್ರ ಹಿಂದಕ್ಕಾಗಿ ಎಲ್ಲಿ ಬಂದು ಇವತ್ತು ಈ ಒಂದು ಚುನಾವಣೆ ಪ್ರಚಾರಕ್ಕಾಗಿ ರಾಜ್ಯಾಧ್ಯಕ್ಷರು, ಬಿಜೆಪಿ ರಾಜ್ಯಾಧ್ಯಕ್ಷರು ನಮ್ಮ ಯಡಿಯೂರಪ್ಪಜಿ ಅವರು ಬಂದಿದ್ದಾರೆ. ಹಾಗೆ ನಮ್ಮ ಆತ್ಮೀಯರು, ನನಗೆ ಒಂದು ರೀತಿಯಲ್ಲಿ ನಮ್ಮ ಸ್ವಂತ ಅಣ್ಣ ಅಂತ ನಮ್ಮ ಅಶೋಕಣ್ಣ ಅವರು ಬಂದಿದ್ದಾರೆ. ಹಾಗೆ ನಮ್ಮ ಶಾಸಕರಾದಂತಹ ನಾಗೇಶಣ್ಣ ಅವರು, ಹಾಗೆ ನಮ್ಮ ಮುನಾಂಜನಪ್ಪನವರು, ಸುರೇಂದ್ರ ಗೌಡರು, ಬಿಜೆಪಿ ಅಧ್ಯಕ್ಷ ಅಂತ ನಾಗಾರ್ಜುನ ಅವರು ಎಲ್ಲರೂ ಬಂದಿದ್ದಾರೆ. ಸುಧಾಕರ್, ನಮ್ಮ ಡಾಕ್ಟರ್ ಸುಧಾಕರ್ ನಮ್ಮ ಅಣ್ಣ, ಅವ್ರು ಹೇಳಿದ್ ನಿಜ, ಮೊದಲು ಹೇಳಿದ್ದೆ ಕರೆದೈತೆ ಅಂತ. ನಾವೆಲ್ಲಾದ್ರೂ ಒಂದ್ ಕಡೆ ನಿಷ್ಠೆಯಾಗಿದ್ದ ನಿಷ್ಠವಾಗೇ ಇರ್ತೀವಿ. ಎಗನಿಸ್ಟ್ ಮಾಡ್ಕೊಂಡ್ರೆ ಕತ್ತಿನಲ್ಲಿ ಕಟ್ ಮಾಡ್ಕೊಂಡು ಆಚೆ ಬಂದಂಗೆ ನಮ್ಮ ಎಗನಿಸ್ಟ್ ಆತರ. ನಮ್ಮ ಸುಧಾಕರ್ ಅಣ್ಣ ಅವರು, ಇವತ್ತು ಎಲ್ಲ ಬಿಜೆಪಿ ಮುಖಂಡರು ಎಲ್ಲರೂ ಇದ್ದೀರಾ, ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮುಖ್ಯವಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನೀವೇ ನನ್ನ ಪ್ರಾಣ. ಮೊನ್ನೆ ಒಂದು ಮಾತನ್ನ ಹೇಳಿದ್ದೀನಿ, ಇನ್ನು ಮೇಲೆ ನಾನು ದೇವಸ್ಥಾನಕ್ಕೆ ಹೋಗೋದಿಲ್ಲ, ದೇವಸ್ಥಾನಕ್ಕೆ ನಮಸ್ಕಾರ ಹಾಕೋದಿಲ್ಲ. ನನ್ನ ದೇವರುಗಳು ನೀವೇ, ನಿಮಗೆ ನಮಸ್ಕಾರ ಹಾಕೋದು. ನಾನು ನಿಮಗೆ ನಮಸ್ಕಾರ ಹಾಕೋದು ಅಂತ ಹೇಳಿದ್ದೀನಿ. ದೇವಸ್ಥಾನ ಮೃದಾಗಲ್ಲಿ 700 ದೇವಸ್ಥಾನಗಳು ಕಟ್ಸಿದ್ದೀನಿ. ಆದ್ರೆ ನಿಮ್ಮಂತ ದೇವರು ನನಗೆಲ್ಲೂ ಸಿಕ್ಕಿಲ್ಲ. ತಾಲೂಕಿನ ಜನತೆಯ ಈ ದೇವರು ನನಗೆಲ್ಲೂ ಸಿಕ್ಕಿಲ್ಲ. ನೀವೇ ನನ್ನ ದೇವರುಗಳು ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಮನುಷ್ಯನಿಗೆ ಕಷ್ಟ ಕೊಡ್ಬೋದು, ಒಂದು ತೊಂದರೆ ಕೊಡ್ಬೋದು, 10 ತೊಂದರೆ ಕೊಡ್ಬೋದು, 100 ತೊಂದರೆ ಕೊಡ್ಬೋದು. ಆದ್ರೆ ನನಗೆ ಬಂದಿರುವಂತ ತೊಂದರೆ ಈ ಜಿಲ್ಲೆಯಲ್ಲ, ಈ ಸ್ಟೇಟ್ ಅಲ್ಲಿ ಯಾರಿಗೂ ಕೊಡಬಾರ್ದಂತ ತೊಂದರೆ ಕೊಟ್ಟಿದ್ದಾರೆ. ನನಗೆ ನೆನೆಸ್ಕೊಳ್ಳುವಂಥದ್ದು ಲೈಫ್ ಲಾಂಗು. ಅದರಿಂದ ಇವತ್ತು ನನ್ನ ಸಂಪೂರ್ಣ ಬೆಂಬಲ, ಏನಿವತ್ತು ಕೊತ್ತೂರ ಮುಂಜಿ ಬಳಗ ಅಂತ ಏನಿದೆಯೋ ಆ ಸಂಪೂರ್ಣ ಬೆಂಬಲವನ್ನ ಬಿಜೆಪಿಗೆ ಘೋಷಣೆ ಮಾಡಿದ್ದೀನಿ. ಅದೇ ನಿಷ್ಠೆಯಾಗಿರ್ತೇನೆ. ಯಾರು ಬಂದು ನನ್ನನ್ನು ಸಮಾಧಾನ ಪಡಿಸೋದಕ್ಕೆ ಆಗೋದಿಲ್ಲ. ಆ ಓಟ್ಗಳು ಅದು ಎಲ್ಲವನ್ನ ಬೆಂಬಲವೆಲ್ಲ ನಮ್ಮ ಮುನಿಸ್ವಾಮಿ ಅವರಿಗಾಗಿ ಗೆಲ್ಲಿಸ್ಬೇಕು ಅಂತ ಒಂದು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ. ಮುಳಬಾಗ ತಾಲೂಕಲ್ಲಿ ನಮ್ಮ ಕೆ ಎಚ್ ಮುನಿಯಪ್ಪನವರು ಎಲ್ಲ ಹೇಳಿದ್ದಾರೆ, ಏನೇನ್ ಕೆಲ್ಸಗಳು ಬೇಕೋ ಹೇಳಿದ್ದಾರೆ. ದಯವಿಟ್ಟು ನಾನು ಕೇಳ್ತೀನಿ, ನಾನು ಅವ್ರಿಗೆ ಗೌರವನು ಕೊಡ್ತೀನಿ. ಅವ್ರನ್ನ ಯಾವತ್ತೂ ನಾನು ಎಲ್ಲೂ ಬೈದಿರುವಂತ ಮನುಷ್ಯ ಅಲ್ಲ, ಯಾರನ್ನೂ ನಾನು ಬಯೋದೂ ಇಲ್ಲ. ಆದ್ರೆ ಅವ್ರನ್ನ ಕೇಳ್ತೀನಿ, ನಿಮ್ಮ ಎಂ ಪಿ ಎಲ್ ಡಿಫೆಂಡ್ 5 ವರ್ಷದ 25 ಕೋಟಿ ಏನಾಗಿದೆ ಅಂತ ದಯವಿಟ್ಟು ಜನತೆಗೆ ಎತ್ಕೊಂಡ್ಬಂದು ಲೆಕ್ಕ ಕೊಡಿ. ಈ ಜನತೆಗೆ ಲೆಕ್ಕ ಕೊಡ್ಬೇಕು. ಆ 25 ಕೋಟಿ ಏನಾಗಿದೆ, ಎಂ ಪಿ ಎಲ್ ಇರ್ಬೇಕು ಜನತೆಗೆ ಲೆಕ್ಕ. ಆ ಡಾಕ್ಯುಮೆಂಟ್ಸ್ ಕಳ್ಸ್ಕೊಡಿ ನೀವು ಜನತೆಗೆ. ಇಲ್ಲ ನೀವು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಂದ ಹಾಕಿ ಅದ್ರ ಮೇಲೆ ಎಂ ಪಿ ಎಲ್ ಇಡಿ ಫಂಡು ಹಾಕಿ ಎರಡನ್ನು ಸೇರಿ ಬಿಲ್ ಮಾಡಿರುವಂತ ಡಾಕ್ಯುಮೆಂಟ್ಸ್ ನನ್ನ ಹತ್ರ ಇದೆ. ನಾನು ಕೊಡ್ಬೇಕಾಗ್ತದೆ ಇಷ್ಟೆಲ್ಲ ಡಾಕ್ಯುಮೆಂಟ್ ಎಲ್ಲ ಕೊಟ್ಟೆ ಕೊಡ್ತೀನಿ ಅಂತ ಹೇಳ್ತೀನಿ. ಆಮೇಲೆ ನಮ್ಮ ಶ್ರೀನಿವಾಸ್ಪುರ ಮುಳಬಾಗಲು ಗಡಿ ಭಾಗದಲ್ಲಿ ಕೋಚ್ ಫ್ಯಾಕ್ಟ್ರಿ, ಆ ಕಲ್ಲಿಗೆ ನಾಳೆ ನಾಳಿದ್ರಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ಬೇಕು ಹೋಗ್ಬಿಟ್ಟು. ಅಷ್ಟೇನ್ ಆಗಿದ್ವಲ್ಲ ನಾವು, ಕೋಚ್ ಫ್ಯಾಕ್ಟ್ರಿ ಬರುತ್ತೆ ಅಂತ ಅಷ್ಟೇನೆ ಕಲ್ತನ ಆಗ್ಬಿಟ್ಟಿದೆ. ಗೊತ್ತಿಲ್ಲ ಅದು ಆ ಕಲ್ಲನ್ನ ಹುಡ್ಕೊಡ್ರಪ್ಪ, ನಮ್ಮ ಹೆಸರಿದೆ ಅಂತ ನಮ್ಮ ಪೊಲೀಸರು ಕಂಪ್ಲೇಂಟ್ ಕೊಡ್ಬೇಕು ಅಂತ ಒಂದು ತೀರ್ಮಾನ ಮಾಡಿದ್ದೇವೆ. ಆಮೇಲೆ ರೈಲ್ವೆ ರೋಡ್ ಇಲ್ಲಿ ನಮ್ಮ ವೈಟ್ ಫೀಲ್ಡ್ ಇಂದ ಇಟ್ಕೊಂಡು ಕೋಲಾರು ಕಡಪಾಗ ಹೋಗೋದು ಹಿಂಗ ರೈಲು, ಇನ್ನು ಹಿಂಗ ಕಲ್ಲುಗೆಲ್ಲ ಹಾಕಿದ್ರು ಆ ರೈಲ್ ಎಲ್ಲ ಹೋಯ್ತು. ಆ ರೈಲ್ ಬಿಟ್ಟು 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 ಕೋಲಾರ ಜನಗಳನ್ನ ಯಾಮಾರಿಸಿದ್ದೇ ಆಯ್ತು. ಅವ್ರದ್ದು ಏನು ಅಭಿವೃದ್ಧಿ ಮಾಡಿಲ್ಲ. ನಾನಿವತ್ತು ಅವ್ರಿಗೆ ಕೇಳ್ತೀನಿ, ನಿಮ್ಮ ಅಭಿವೃದ್ಧಿ ಈ ಕೋಲಾರ ಜಿಲ್ಲೆಯ ಮುಳಬಾಗ ತಾಲೂಕು ಏನಿದೆ ನಿಮ್ಮ ಅಭಿವೃದ್ಧಿ ಅನ್ನೋದನ್ನ ನೀವು ಘೋಷಣೆ ಮಾಡ್ಬೇಕಾಗ್ತದೆ. ನೀವೇನ್ ಮಾಡಿದ್ದೀರಿ ಅಂತ. ವೇಮ್ಗಲ್ ಇಂಡಸ್ಟ್ರಿಯಲ್ ಏರಿಯಾ, ವೇಮ್ಗಲ್ ಇಂಡಸ್ಟ್ರಿಯಲ್ ಆಗ್ಬೇಕಂದ್ರೆ ನಮ್ಮ ಸುದರ್ಶನ್ ಸಾರ್ ಅವರು ಪಟ್ಟಿರುವಂತ ಕಷ್ಟ ಅದು, ಕೆ ಎಚ್ ಮುನಿಯಪ್ಪನವ್ರದಲ್ಲ, ಸ್ಟೇಟ್ ಗೌರ್ಮೆಂಟ್ ಅದು. ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಮಾಡಿದ್ದೀನಿ ಅಂತ ಹೇಳ್ತಾರೆ. ಅದು ಮಾಡ್ಬೇಕಾದ್ರೆ ಕೃಷ್ಣ ಬೈರೇಗೌಡರು ಸ್ಟಾರ್ಟಿಂಗ್ ಮಾಡಿದ್ದದನ್ನ, ಎಂಡಿಂಗ್ ಮಾಡಿದ್ದು ಮಾಲೂರು ಮಂಜಾತ್ ಗೌಡರು, ಉರ್ತೂರು ಪ್ರಕಾಶ್ ಅವರು. ಯಾಕಂದ್ರೆ ಉರ್ತೂರು ಪ್ರಕಾಶ್ ಇವತ್ತು ಕಾಂಗ್ರೆಸ್ ಅಲ್ಲಿ ಕೆ ಎಚ್ ಮುನಿಯಪ್ಪನವ್ರ ಜೊತೆ ಇರ್ಬೋದು, ನ್ಯಾಯ ಮಾತಾಡ್ತೀವಿ ನಾವು, ಯಾರಿದ್ರು ಅದರಲ್ಲಿ ಅನ್ನೋದನ್ನ. ಅದು ಕೆ ಸಿ ವ್ಯಾಲ್ಯೂ ಆಗ್ಬೇಕಂದ್ರೆ ಮೊದಲನೇ ಕಾರಣ ನಾನು ಡಿ ಕೆ ರವಿ, ನಮ್ಮ ಜಿಲ್ಲಾಧಿಕಾರಿಗಳು ಡಿ ಕೆ ರವಿ, ನಾನು, ಆಮೇಲೆ ರಮೇಶ್ ಕುಮಾರ್ ಅವರು, ಆಮೇಲೆ ನಮ್ಮೆಲ್ಲ ಶಾಸಕ ಮಿತ್ರರು, ಎಲ್ಲ ಜಿಲ್ಲೆಯ 2 ಜಿಲ್ಲೆಯ ಶಾಸಕ ಮಿತ್ರರು ಕೆ ಸಿ ವ್ಯಾಲ್ಯೂಗೆ. ಅದಕ್ಕೋಗಿ ಸ್ಟೇಜ್ ತರ್ತೀರಲ್ರಿ, ಕಾಸು ಕೊಟ್ಬಿಟ್ಟು ಬೇರೆಯವ್ರಿಗೆ. ಈ ಜಿಲ್ಲೆಯ ಜನತೆ ಅವರು ಶಾಪ ನಿಮ್ ತಟ್ಟಲ್ವಾ ಸ್ಟೇಟ್ ಅಂದ್ರೆ, ತಿರುಗಾದಕ್ಕೆ ಕಷ್ಟಪಟ್ಟು ಡೆಲ್ಲಿಗೆ ನಮ್ಮ ರಮೇಶ್ ಕುಮಾರ್ ಅವ್ರಿಗೆ ಅವ್ರ ಪಾಲಿನಲ್ಲಿ ನಮಸ್ಕಾರ ಆಗ್ಬೇಕು ನಮ್ಮ ರಮೇಶ್ ಕುಮಾರ್ ಅವ್ರಿಗೆ. ಯಾಕಂದ್ರೆ ಹೋಗಿ ಡೆಲ್ಲಿಯಲ್ಲಿ ಮುಟ್ಕೊಂಡು ಕೇಸ್ ಕ್ಲಿಯರ್ ಮಾಡ್ಕೊಂಡು ಬಂದಿದ್ದಾರೆ ಅವರು, ಕೇಸ್ ಕ್ಲಿಯರ್ ಮಾಡಿಕೊಂಡು ಬಂದು ಇವತ್ತು ತಿರುಗಾ ನೀರು ಬರ್ತಾ ಇದೆ. ಆಮೇಲೆ ಈಗ ಮುನಿಸ್ವಾಮಿ ಅವ್ರ ಮೇಲೆ ಇಂದಿರಾನಗರಲ್ಲಿ ಒಂದು
ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಪ್ರಿಂಟ್ ಆಗ್ತಾ ಇದೆ ಪೇಪರ್ಗಳು, 1.5 ಲಕ್ಷ ಪಾಂಪ್ಲೆಟ್ಸ್. ಏನು ಮುನಸ್ವಾಮಿ ಅವರ ಮೇಲೆ ಕೇಸಿಗಳಿದೆಯಂತೆ, ಏನೇನೋ ಹಾಕಿದಾರಂತೆ, ಅದನ್ನ ಏನು ಅಂತ ಗೊತ್ತಿಲ್ಲ. ನೋಡಿದ್ರೆ ಏನು ಇಲ್ಲ, ಇಲ್ಲೇ ಇರೋದನ್ನ ಪ್ರಿಂಟ್ ಮಾಡಿ ಎಲ್ಲ ಜನಗಳಿಗೆ ಕಳಿಸ್ತಾರಂತೆ, 1.5 ಲಕ್ಷ ಪಾಂಪ್ಲೆಟ್ಸ್ ಅಂತಾರಂತೆ. ಇಂದಿರಾನಗರಲ್ಲಿ ಪ್ರಿಂಟಿಂಗ್ ಆಗ್ತಾ ಇದೆ. ಅವ್ರ ಕೈ ಬರೋಕ್ ಮುಂಚೆ ಬೇಕಾದ್ರೆ ನಾನೇ ತಗೊಂಡು ಬಂದ್ಬಿಡ್ತೀನಿ ಅದನ್ನೆಲ್ಲ. ನಮ್ಮ ಹುಡುಗರಿಗೆ ಹೇಳಿದ್ರೆ ಅವ್ರಿಗೆ ಹೋಗೋದೇ ಇಲ್ಲ, ನನಗೆ ಬಂದ್ಬಿಡ್ತಾರೆ ಬೇಕಂದ್ರೆ. ಆಯ್ತು, ಅವ್ರು ಹೇಳ್ಕೊಡ್ತಾರೆ ಅವ್ರಲ್ಲಿ ಕ್ರಿಮಿನಲ್ ಕೇಸ್ ಏನಾದ್ರು ಇದೆ ಅಂತ ಹೇಳಿದ್ರೆ ಅದು ಕೆ ಎಚ್ ಮುನಿಯಪ್ಪನವ್ರ ಮೇಲೆ ಕ್ರಿಮಿನಲ್ ಕೇಸ್ ಇದೆ. 2013 ಚುನಾವಣೆಯಲ್ಲಿ ಕೆ ಜೆ ಎಫ್ ನ ಅಭ್ಯರ್ಥಿಯಾದಂತಹ ವಿ ಶಂಕರ್ ಅವರು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಅನ್ನ ಕೊಟ್ಟಿದ್ದಾರೆ. ಆ ಕ್ರಿಮಿನಲ್ ಕೇಸ್ ಇದೆ, ನಾವೆಲ್ಲ ಕ್ರಿಮಿನಲ್ ಕೇಸ್ ಹಾಕ್ಸ್ಕೊಂಡಿಲ್ಲ. ಯಾರು ಜಮೀನು ಹೊಡೆದಿಲ್ಲ, ಮನೆ ಹತ್ರ ಬಂದು ಸೀಮೆಯನ್ನ ಸುರ್ಕೊಂಡು ಜಮೀನ ಮೋಸ ಮಾಡಿದ್ದೀರಂತ, ಮನೆ ಹತ್ರ ಸೀಮೆಯನ್ನ ಸುರ್ಕೊಂಡು ಟಿವಿಗಳಲ್ಲಿ ಬಂದು ನೋಡಿಲ್ವ ನೀವೆಲ್ಲ? ಈ ಜಿಲ್ಲೆಯ ಅನ್ಯಾಯ ಕೊಡೋರು ಯಾರು? ಯಾರು ಅನ್ನೋದ್ರ ತೀರ್ಮಾನ ಮಾಡ್ಬೇಕು ನೀವು ಯಾರು ಅನ್ನೋದ. ದಯವಿಟ್ಟು ಕೆ ಎಚ್ ಮುನಿಯಪ್ಪನವ್ರ ವಯಸ್ಸಾಗಿದೆ, ಅವ್ರ ಮನೆಗೆ ಹೋಗ್ಲಿ, ಹಿರಿಯರು ದೊಡ್ಡವರು ಅವ್ರ ಅಮ್ಮ ಅಷ್ಟಿರ್ಲಿ, ಮುಂದೆ ನಮ್ಮ ಮುನಿಸ್ವಾಮಿ ಅವರು ಕೆಲಸ ಮಾಡಕ್ಕೆ ಯುವಕರು ಇದ್ದಾರೆ, ಇವ್ರಿಗೆ ಅವಕಾಶ ಮಾಡಿಕೊಡಿ, ಇವ್ರಿಗೆ ಅವಕಾಶ ಮಾಡಿ. ಬಿಜೆಪಿ ವೋಟ್ ಹಾಕಿದ್ರು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಲಾಸ್ಟ್ ಆಗಿ ಇನ್ನೊಂದು ಹೇಳ್ತೀನಿ ನಿಮಗೆ, ನಮ್ಮ ತಾಲೂಕಲ್ಲಿ ನನಗೆ ಅಷ್ಟೋ ಇಷ್ಟೋ ತೊಂದರೆ ಆಯಿತು, ತೊಂದರೆ ಮಾಡಿದ್ದ ಎಷ್ಟೋ ಜನ ನನಗೆ ಹೇಳಿದ್ರು, ಏ ನಿನಗೆ ಬಂದ್ಬಿಟ್ಟು ವೈಟ್ ಕಮ್ಯುನಿಟಿ ಅವ್ರು ತೊಂದರೆ ಮಾಡಿದ್ದಾರೆ, ಅವ್ರನ್ನ ಯಾವುದಕ್ಕೂ ಸೇರಿಸ್ಬೇಡ ಅಂತ ನನಗೆ ಹೇಳಿದ್ರು ಕೆಲವು ಜನಗಳೆಲ್ಲ, ನನಗೆ ಬೇರೆಯವರೆಲ್ಲ. ಆದರೆ ನನಗೆ ತೊಂದರೆ ಮಾಡಿದ ರೈಟ್ ಕಮ್ಯುನಿಟಿ ಆದರೂ ಒಂದು ಶಾಸಕನ ರೈಟ್ ಕಮ್ಯುನಿಟಿ ಅವ್ರನ್ನ ಮಾಡಿದ್ದೀವಿ. ಇವತ್ತು ನಿಮ್ಮ ತಾಲೂಕಿನ ಜನತೆ ನಿಮ್ಮೆಲ್ಲರೂ ಸೇರಿ ಮಾಡಿದ್ದೇವೆ ಇಲ್ವಾ? ಇವತ್ತು ಇದೇ ಜಾಗದಲ್ಲಿ ಸ್ವಾತಂತ್ರ್ಯ ಬಂದಾಗಿಂದ ಪಾರ್ಲಿಮೆಂಟ್ ಸದಸ್ಯರಾಗಿ ರೈಟ್ ಕಮ್ಯುನಿಟಿ ಅವರು ಒಬ್ಬರಾಗಿಲ್ಲ ನಮ್ಮ ಇದರಲ್ಲಿ. ಆದ್ರೆ ಇವತ್ತು ರೈಟ್ ಕಮ್ಯುನಿಟಿ ನಮ್ಮ ಮುನಿಸ್ವಾಮಿ ಅವ್ರನ್ನ ತಂದಿದ್ದೀವಿ, ಇವ್ರಿಗೆ ಆಶೀರ್ವಾದ ಮಾಡಿ ಅಂತ ಕೇಳ್ತೀನಿ. ಇವತ್ತು 371J ಅದ್ಯಾವುದೋ ಸದಾಶಿವ ಆಯೋಗ ಯಾವುದೋ ಭೋವಿ ಜನಾಂಗದವರು ಇಡೀ ನಮ್ಮ ನಮ್ಮ ಇಂಡಿಯಾದಲ್ಲಿ ಯಾವ ಊರಲ್ಲೂ ಯಾವ ಸ್ಟೇಟಲ್ಲೂ SC ಇಲ್ಲ, ಅವರು ನಮ್ಮ ಕರ್ನಾಟಕದಲ್ಲಿ ಮಾತ್ರ ಇರೋದು. ಅದನ್ನು ತೆಗಿಬಿಡ್ಬೇಕು ಅಂದ್ಬಿಟ್ಟು ಪ್ಲಾನ್ ಮಾಡ್ತಾರೆ ಈ ಕೆ ಎಚ್ ಮುನಿಯಪ್ಪನವ್ರು ಭೋವಿ ಜನಾಂಗದ ಮೇಲೆ. ಕೇಳ್ಕೊಂಡೆ ನೀವೇ ಬೇಕಂದೆ ಏನಡ ಗೋಪಾಲಣ್ಣ, ಏ ನಮ್ ದೊಡ್ಡವರು ಹಿರಿಯರು ಎಳ್ಕೊಂಡವ್ರು ನಿಜನಾ ಇಲ್ವಾ? ಅದನ್ನ ತೆಗಿಬೇಕು ಅಂತ ಪ್ಲಾನ್ ಮಾಡ್ತಾರೆ. ಏನ್ರಿ ನಿಮಗ್ ಬಂದಿರೋ ಕಷ್ಟ ತೆಗಿಬೇಕು ಅಂತ? ದಯವಿಟ್ಟು ಅದೆಲ್ಲ ಮಾಡಬೇಡಿ. ಜನ ನಿಮ್ಮನ್ನ ಮನೆ ಕಳಿಸುವಷ್ಟು ಟೈಮ್ ಬಂದ್ಬಿಟ್ಟಿದೆ, ಮನೆ ಕಳಿಸ್ತಾರೆ. ಈ ಜನ ಯಾರು ನಿಮ್ಮನ್ನ ನಂಬೋದಿಲ್ಲ. ಈ ಜನ ನಂಬಿ 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 ಸುಸ್ತಾಗ್ಬಿಟ್ಟಿದ್ದಾರೆ. 27 ವರ್ಷದ ಕಾಲ ನಿಮ್ಮನ್ನ ನಂಬಿ ನೀವು ಮಾಡಿರುವಂತ ಅನ್ಯಾಯಗಳು ಜಿಲ್ಲೆಯಲ್ಲಿ ಎಷ್ಟು ಜನಗಳು ಮುಗಿಸಿದ್ದೀರಾ ಎಲ್ಲವನ್ನು ಗೊತ್ತಿದೆ, ಇನ್ಕ್ಲೂಡಿಂಗ್ ಎಲ್ಲ. ಯಾವತ್ತು ಇವತ್ತು ನಮ್ಮ MA ಕೃಷ್ಣಪ್ಪನವರು ಒಂದ್ಸಲ MP ಆಗಿ ಮಿನಿಸ್ಟರ್ ಆದ್ರು, ಈ ಕಡೆ ಈ ಸೆಂಟ್ರಲ್ ಮಿನಿಸ್ಟರ್ ಆದ್ರು, ಇವತ್ತವರೆಗೂ ಅವ್ರ ಹೆಸರೇನಾದ್ರೂ ಮರೆಯಕ್ ಆಗಿದೆಯಾ ನಮ್ಮ ಕೈನಲ್ಲಿ? ಆಗಿದೆಯಾ? ನೀನ್ ಲೈಫ್ನಾಗ ಮರಿತೀವಿ ಅಂದ್ರೆ ಒಮ್ಮೆ ಸರಿ ಆಗಿತ್ತು. ಆದ್ರೆ ಈ ಕೆ ಚಿನ್ನಪ್ಪನವ್ರು 7 ಸತಿ ಆಗಿ ಇವ್ರು ಏನ್ ಮಾಡಿದ್ದಾರೆ? ಏನ್ ಅವ್ರು ನೆನ್ಸ್ಕೊಳ್ಳೋ ಏನು ಕೆಲಸ ಮಾಡಿಲ್ಲ. ಅದರಿಂದ ದಯವಿಟ್ಟು ತಮ್ಮೆಲ್ಲರಲ್ಲಿ ಮನವಿ ಮಾಡ್ತೀವಿ, ಈ ನಮ್ಮ ಮುಳಬಾಗಲ ತಾಲೂಕಲ್ಲಿ ವಾಲಂಟ್ರಿ ಆಗಿ ಎಲ್ಲರೂ BJP ವೋಟ್ ಆಗಿ 1 ಲಕ್ಷ ವೋಟ್ ಮೇಲೆ ಮೆಜಾರಿಟಿ ಕೊಡ್ಬೇಕು ಅಂತ ನಾನು ನಿಮ್ಮಲ್ಲಿ ಕರೆಯನ್ನು ಕೊಡ್ತೀನಿ. ಇವತ್ತು ನಮ್ಮ ದೇಶಕ್ಕೆ ಬೇಕು, ನಮ್ಗೆ ಮೋದಿ ಅವರು ಬೇಕಾಗಿದೆ ಈ ದೇಶಕ್ಕೆ, ಈ ಕೋಲಾರ ಜಿಲ್ಲೆಗೆ ನಮಗೆ ಮುನಿಸ್ವಾಮಿ ಅವರು ಬೇಕಾಗಿದೆ. ನಮ್ಮ ಕೋಲಾರ ಜಿಲ್ಲೆಗೆ ಖಂಡಿತವಾಗ್ಲೂ ನೀವೆಲ್ಲ ಆಶೀರ್ವಾದ ಮಾಡ್ತೀರಂತ ನಂಬಿಕೆ ಇದೆ. ನೀವು ಮಾಡಲೇಬೇಕು, ಯಾವತ್ತೂ ನಮ್ಮ ಜೊತೆ ಇರ್ತೀರಿ. ಇದೆಲ್ಲ ಬಂದ್ಬಿಟ್ಟು ಯಾವುದೇ 1 ರೂಪಾಯಿ ಕೊಟ್ಟು ಬಂದಿರುವಂತ ಜನ ಅಲ್ಲ. ವೆಹಿಕಲ್ಸ್ ಅರೇಂಜ್ ಮಾಡಿಲ್ಲ, 2-ವೀಲರ್ ಅರೇಂಜ್ ಮಾಡಿಲ್ಲ, ಯಾರಿಗೂ ಏನು ಅರೇಂಜ್ ಮಾಡಿಲ್ಲ, ಯಾವುದು 1 ರೂಪಾಯಿ ಇಲ್ಲ. ಅದೇ ದುಡ್ಡು ಕೊಟ್ಟು ಕಳಿಸ್ಬೇಕು ಅಂದಿದ್ರೆ 1 ಲಕ್ಷ ಜನನಲ್ಲ 2 ಲಕ್ಷ ಜನ ಸೇರಿಸ್ತಾ ಇದ್ದೀವಿ. ಬೇಕಂದ್ರೆ ನನ್ನ ಪ್ರೀತಿಗೆ ನನ್ನ ಮೇಲೆ ಇಟ್ಕೊಂಡು ಒಂದು ಅಭಿಮಾನಕ್ಕೆ ಬಂದಿರುವಂತ ಜನ ಇವರೆಲ್ಲರೂ, ಆ ಅಭಿಮಾನ ತೋರಿಸೇ ತೋರಿಸ್ತಾರೆ, ಅವರು ಅಭಿಮಾನವನ್ನು ತೋರಿಸೇ ತೋರಿಸ್ತಾರೆ. ಆಮೇಲೆ ಲಾಸ್ಟ್ ಆಗಿ ಒಂದು ಹೇಳ್ತೀನಿ, ನಮ್ಮ ತಾಲೂಕಿನ ಮುಸ್ಲಿಮಾನ್ ಬಾಂಧವರಿಗೆ, ತಾಲೂಕಿನ ಮುಸ್ಲಿಮಾನ್ ಬಾಂಧವರು ಅಂದ್ರೆ ನನಗೆ ತುಂಬಾ ಇಷ್ಟವಾದಂತ ಕಮ್ಯುನಿಟಿ, ಒಂದು ಕಮ್ಯುನಿಟಿ ನನಗದು ಮುಸ್ಲಿಮಾನ್ ಬಾಂಧವರು ಎಲ್ಲ ನನಗೆ ಇಷ್ಟವಾದಂತವರು. ಮುಸ್ಲಿಮಾನ್ ಬಾಂಧವರಿಗೆ ಏನಾದರೂ ಎದೆ ಕೊಟ್ಟು ನಿಂತಿರೋದು ಕಷ್ಟ ಸುಖಗಳಿಗೆ ಎಲ್ಲದಕ್ಕೂ ನಿಂತಿದ್ದು ಅಂದ್ರೆ No. 1 ಆಲಂಗೂರು ಸೀನಣ್ಣ ಅವರು. ಆಲಂಗೂರು ಸೀನಣ್ಣ ಅವರು ಮುಸ್ಲಿಮಾನ್ ಬಾಂಧವರಿಗೆ ಎದೆ ಕೊಟ್ಟು ನಿಂತಿದ್ರು. ಆಲಂಗೂರು ಸೀನಣ್ಣ ಬಿಟ್ಟರೆ ಈ ಕೊತ್ತೂರು ಮಂದಿನೇ ನಿಂತಿದ್ದು ಅವ್ರ ಮೇಲೆ. ಯಾವುದೇ ಕೆಲಸ ಆಗ್ಬೋದು, ಮುಸ್ಲಿಮಾನ್ ಬಾಂಧವರಿಗೆ ರೋಡಲ್ಲಿ ಪಬ್ಲಿಕಲ್ಲಿ ಟೆಂಟ್ ಹಾಕಿ ನಾನು ಲೋನ್ಗಳು ಕೊಟ್ಟಿದ್ದೀನಿ, ಯಾಮಾರಿಸ್ತಾ ಇದ್ದಂತ ನಾನು ತಗೊಂಡು ಬಂದು. ಯಾವುದೇ ಆಗಲಿ ಇವತ್ತು ಅಷ್ಟೇ ಮುಸ್ಲಿಮಾನ್ ಬಾಂಧವರು ನನ್ನ ಮೇಲೆ ನಂಬಿಕೆ ಇದೆ, ನನ್ನ ಮೇಲೆ ವಿಶ್ವಾಸ ಇದೆ. ಆದರೆ ಕೆಲವು ಲೀಡರ್ಗಳು ಕಾರಣಾಂತರಗಳಿಂದ ಇಲ್ಲಿ ಕೆಲವರು ಬರ್ದಂಗೆ ಮಾಡಿದ್ದಾರೆ. ಆದರೆ ನೀವು ಮಾಡಿರಿ ಸಂತೋಷ, ನಾನೇನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಕೊತ್ತೂರು ಮಂಜು ನೀವು ಓಟ್ ಹಾಕದೇ ಇದ್ರು, ನೀವು ನನ್ನ ಜೊತೆ ಬರದೇ ಇದ್ರು, ನಿಮಗೆ ಕಾಯುವಂತ ನಿಮ್ಮ ಮನೆ ವಾಚ್ಮನ್ಗಳ ಕಾಯುವಂತ ನೀವು ಕೊತ್ತೂರು ಮಂಜು ಒಪ್ಪನೆ ಯಾರೋ ಕಾಯೋದಿಲ್ಲ. ನಾನು ನಿಮ್ಮ ಜೊತೆ ಇರ್ತೀನಿ, ನನ್ನನ್ನು ಗೆಲ್ಸಿದಿರಾ, ನಾಗೇಶ್ ಗೆಲ್ಸಿದಿರಾ, ನಾವು ಹೇಳಿದ್ದೆಲ್ಲ ಕೆಲಸ ಮಾಡಿದ್ದೀರಾ, ಆದರೆ ನಿಮ್ಮನ್ನು ಕೈ ಬಿಡೋದಿಲ್ಲ, ನಿಮ್ಮ ಜೊತೆ ನಿರಂತರವಾಗಿರ್ತೀನಿ ಅನ್ನೋ ಒಂದು
ಮಾತನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ಹೆಚ್ಚಿನ ಬಗ್ಗೆ ಹೇಳ್ಕೊಳ್ಳೋದು, ಜಮೀನು ಒಂದು 1,000 crore, 10,000, 20,000 crore ಅದೆಲ್ಲ ಜಾಸ್ತಿ ಇದೆ, ಅದೆಲ್ಲ ಹೇಳ್ಕೊಳ್ಳೋದು ಬೇಡ. ಎಲ್ಲ ನಮ್ದೇ, ಅದೆಲ್ಲ ಎಲ್ಲ ದುಡ್ಡುಗಳು ಕೊಡ್ತಾ ಇದ್ದಾರೆ, ತಗೊಂಡು ಆರಾಮಾಗಿ ತಿನ್ನಿ, ಓಟ್ ಬಿಜೆಪಿಗೆ ಹಾಕ್ಬೇಕು ಅಂತ ನಿಮ್ಮೆಲ್ಲರಲ್ಲಿ ಮನವಿ ಮಾಡ್ತೀನಿ. ಪಂಚಾಯತಿ ವೈಸ್ ನಾನು ಬರ್ತೀನಿ, ಪಂಚಾಯತಿ ವೈಸ್ ಬಂದು ನಿಮ್ಮೆಲ್ಲರೂ ಆಶೀರ್ವಾದ ಪಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಆಮೇಲೆ ವಿಡಿಯೋ ರಿಲೀಸ್, ಅವರು ಒಕ್ಕಲಿಗರನ್ನು ಬೈದಿರೋದು ಒಂದು ವಿಡಿಯೋ ಇದೆ ನನ್ನ ಹತ್ರ, ಒಕ್ಕಲಿಗರನ್ನು ಬೈದಿರೋದು ಒಂದು ವಿಡಿಯೋ ಇದೆ ನನ್ನ ಹತ್ರ. ಆ ವಿಡಿಯೋ ನಾ ಒಂದೆರಡು ದಿವಸದಲ್ಲಿ ಬಿಡ್ತೀನಿ, ಅದನ್ನು ಬಿಡ್ತೀನಿ. ನಮ್ಮ ಭಾರತ ದೇಶ ಎಲ್ಲರೂ ಸೇರಿ ನಮ್ಮ ನರೇಂದ್ರ ಮೋದಿಜಿ ಅವರನ್ನ ಪ್ರಧಾನಿ ಮಾಡಬೇಕು. ಮಾಡ್ತೀರಾ?